ನಮಸ್ಕಾರ ರೀ, ನಾನು ನಿಮ್ಮ ಜೆ ಎಂ ರಾಜಶೇಖರ್ ಹಣೆಮರಿಂದ. ತಮಗೆ ಗೊತ್ತಿದೆ ಮಾಹಿತಿ ಹಕ್ಕುಗಳಿಗೆ ಬಳಸೋದು ಎಷ್ಟು ಕಷ್ಟ ಅಂತ. ಆ ಕಷ್ಟವನ್ನು ತುಂಬ ಸರಳಗೊಳಿಸಿ ಮಾಡಿರುವಂಥ ಒಂದು ಪುಸ್ತಕ ಇದು, ಮಾಹಿತಿ ಹಕ್ಕು ದರ್ಬಾರ್. ಮನೆಯಿಂದ ರಾಜನ ಮಹಾರಾಜರ ರಾಜ್ಯಭಾರ, ನಿಮ್ಮ ರಾಜ್ಯಭಾರ, ಮನೆಯಲ್ಲಿ ಕೂತು ಮಾಹಿತಿ ತಗೋಬೇಕು. CCTV ಪೊಲೀಸರು ಕೊಡಲಿಲ್ವ? ಯಾಕೆ ಕೊಡೋಲ್ಲ? 24/4 ಅಡಿಯಲ್ಲಿ ಕಲಂನಲ್ಲಿ, ಕಲಂ 24/4 ಅಡಿಯಲ್ಲಿ ಅವ್ರು ಕೊಡಲೇಬೇಕು. ಸರ್ಕಾರಿ ನೌಕರರು ಇಲ್ಲಿಂದ ಅಲ್ಲಿಗೆ, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ವರ್ಗಾವಣೆ ಆಗ್ತಾರೆ. ಸೊ ವರ್ಗಾವಣೆ ಆದ ಜಾಗ ಅದರ ವಿವರವನ್ನು ಕೊಡಬೇಕೋ ಕೊಡಬಾರ್ದು? ಕೊಡಬೇಕ್ರಿ, ಅದು ವೈಯಕ್ತಿಕ ಮಾಹಿತಿ ಅಲ್ಲ. ಒಬ್ಬ ನೌಕರ ದಿನಚರಿ, ಚಲನವಲನ, ಹಾಜರಾತಿ, CCTV ಫುಟೇಜ್ ಇವೆಲ್ಲವೂ ಕೂಡ ಮಾಹಿತಿಯಲ್ಲಿ ಕೊಡೋದಕ್ಕೆ ಬರುತ್ತದೆ ಅನ್ನೋದಕ್ಕೆ ನೀವು ಪಕ್ಕ ಆಗಬೇಕು. ಸುಮ್ಮನೆ ಅವ್ರು ಹಿಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಅವ್ರಿಗೆ ಫೋನ್ ಹಚ್ಚಿದ್ದೆ, ಇವ್ರಿಗೆ ಫೋನ್ ಹಚ್ಚಿದ್ದೆ, ನನಗೆ ಆ ಸೈಟೇಷನ್ ಕೊಡಿ, ಈ ಥರ ಆರ್ಡ್ರ್ ಇದೆಯಾ, ಅದರ ಸಂಖ್ಯೆ ಇದೆ ಅಂತ ಕೇಳ್ತಿರಲ್ಲ. ಯಾಕೆ? ನೀವೇ ಅದರಲ್ಲಿ ಪರ್ಫೆಕ್ಟಾಗಿ, ನೀವು ಪರಿಪೂರ್ಣರಾದರೆ ಮಾತ್ರ ಮಾಹಿತಿ ಹಕ್ಕು ದರ್ಬಾರ್ ಮಾಡ್ಬೋದು. ಇಲ್ಲದೆ ಹೋದರೆ ಕಂಡವ್ರಿಗೆ ಅಪ್ಪ ಅಣ್ಣ ಅನ್ಕೋತಾನೆ ಓಡಾಡಬೇಕಾಗತ್ತೆ. ವಿಚಾರ ಮಾಡಿ, ಮಾಹಿತಿ ಹಕ್ಕು ದರ್ಬಾರ್ ಬೇಕಾ? ಬೇಕು ಅನ್ನೋದಾದರೆ 944-8-9-6-2-2 1600 ರೂಪಾಯಿ ಫೋನ್ಪೇ ಮಾಡಿ, ನಿಮ್ಮ ವಿಳಾಸ ಕಳಿಸ್ಕೊಡಿ, ಪುಸ್ತಕ ನಿಮ್ಮ ಮನೇಲಿರುತ್ತೆ. ರಿಜಿಸ್ಟರ್ಡ್ ಪೋಸ್ಟ್ ಬರುತ್ತೆ ರೀ. ಯಾರೇ ನಿಮಗೆ ಈ ಥರ ಧೈರ್ಯ ತುಂಬುವಂತಹ ಸಾಹಸಕ್ಕೆ ಕೈ ಹಾಕ್ತಾರೆ, ನಾನು ನಿಮ್ಮ ಜೊತೆಗಿದ್ದೀನಿ. ಹಾಂ ಹಾಂ, ಅಂದರೆ ತಪ್ಪಾಗುತ್ತೆ. ಆದರೆ ಮಾಹಿತಿ ಹಕ್ಕು ದರ್ಬಾರ್ ಬುಕ್ ನಿಮ್ಮ ಜೊತೆಗಿದ್ದರೆ ಛೇ, ನಿಮ್ಮ ಜೀವನದಲ್ಲಿ ಹಿಂದಕ್ಕೆ ತಿರುಗಿ ನೋಡೋ ಅವಶ್ಯಕತೆನೇ ಇಲ್ಲ. ಕಣ್ಕಂಡವ್ರಿಗೆಲ್ಲ ಕಾಲ್ ಹೊಡೆದ್ಬಿಟ್ಟು ಆ ಮಾಹಿತಿ ಕೊಡಿ, ಈ ಮಾಹಿತಿ ಕೊಡಿ, ಸೈಟೇಷನ್ಸ್ ಕೊಡಿ ಅಂತ ಕೇಳೋ ಅಗತ್ಯನೇ ಇಲ್ಲ. ನೀವು ಸ್ವತಂತ್ರರಾಗಬೇಕು, ಸ್ವಾವಲಂಬಿ ಆಗಬೇಕು, ದಕ್ಷವಾಗಿ ಜ್ಞಾನವನ್ನು ಬಳಸುವಂತಾಗಬೇಕು. ಅದು ನನ್ನ ಕನಸು, ನಿಮ್ಮ ಧ್ಯೇಯ ಅದಾಗಿರಲಿ ಅಂತ ಹೇಳ್ತಾ ನಮಸ್ಕಾರ.